ಹಸನ ಟಿಕೆಟ್ ವಿಚಾರ ಹೋದಂತೂ ಮತ್ತಷ್ಟು ಕಗ್ಗಂಟಾಗ್ತಾ ಇದೆ ಹೊರತು ಈ ವಿಚಾರ ಸುಖಾಂತ್ಯವನ್ನು ಕಾಣುವ ಲಕ್ಷಣಗಳಿಲ್ಲ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿದೆ ಬಿಜೆಪಿ ಇನ್ನೊಂದು ಪಟ್ಟಿ ಆರಂಭದ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಕ್ಷಣಗಣನೆ ನಡೆಸ್ತಾ ಇದೆ ಆದರೆ ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ ಸಿಗ್ತಾನೆ ಇಲ್ಲ ಈ ನಡುವೆ ಮತ್ತೆ ದಾಳ ಉರುಳಿಸಿದ್ದಾರೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹಾಸನದಿಂದ ಎರಡು ಬಾರಿ ಸ್ಪರ್ಧೆ ಮಾಡಿದ್ದ ಎಚ್ಕೆ ಮಹೇಶ್ ಗೆ ಗಾಳ ಹಾಕಿದ್ದಾರೆ 2013 ರಲ್ಲಿ ಕೇವಲ 4196 ಮತಗಳ ಅಂತರದಲ್ಲಿ ಎಚ್ಕೆ ಮಹೇಶ್ ಸೋತಿದ್ರು ಸೋ ಅಟ್ ಎನಿ ಕಾಸ್ಟ್ ಸ್ವರೂಪ್ ಟಿಕೆಟ್ ಸಿಗಬಾರದು ಅವರ ಜಾಗದಲ್ಲಿ ಮತ್ತೆ ಯಾರೇ ಬಂದರೂ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಹಾಸನದ ಟಿಕೆಟ್ ಗೊಂದಲ ಮುಂದುವರಿತಾ ಇದೆ ಜೆಡಿಎಸ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ರೇವಣ್ಣ ಹೊಸದಾಳ ಉರುಳಿಸಿದ್ದಾರೆ ಎಚ್ಕೆ ಮಹೇಶ್ ಒಂದು ವೇಳೆ ಜೆಡಿಎಸ್ ಗೆ ಸೇರಿದ್ದೆ ಹೌದಾದ್ರೆ ಅವರಿಗೆ ಟಿಕೆಟ್ ಕೊಡಿ ಅನ್ನೋ ರೀತಿಯಲ್ಲಿ ರೇವಣ್ಣ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವರ ನಡೆ ಇದೆ ಸದ್ಯಕ್ಕೆ ಹಾಸನ ಟಿಕೆಟ್ ವಿಚಾರ ಇನ್ನು ಕೂಡ ಕಗ್ಗಂಟಾಗ್ತಾನೆ ಇದೆ ಸ್ವರೂಪ್ ಗೆ ಟಿಕೆಟ್ ಬಹುತೇಕ ಪಕ್ಕ ಅಂತ ಹೇಳಲಾಗಿತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸ್ವರೂಪ್ ಗೆ ಟಿಕೆಟ್ ಕೊಡೋದಕ್ಕೆ ರೆಡಿ ಆಗಿದ್ರು ಆದರೆ ಅಟ್ ಎನಿ ಕಾಸ್ಟ್ ಸ್ವರೂಪ್ ಗೆ ಟಿಕೆಟ್ ಹೋಗಬಾರದು ತನ್ನ ಪತ್ನಿ ಭವಾನಿ ರೇವಣ್ಣ ಅವರು ಟಿಕೆಟ್ ಸಿಗದಿದ್ರು ತೊಂದರೆ ಇಲ್ಲ ಸ್ವರೂಪಕ್ಕೆ ಹೋಗಬಾರದು ಆ ಜಾಗಕ್ಕೆ ಬೇರೆ ಯಾರಾದರೂ ಇದ್ರು ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಎಚ್ ಡಿ ರೇವಣ್ಣ ಗಾಳ ಹಾಕಿದ್ದಾರೆ ಸ್ವರೂಪ್ ಜಾಗಕ್ಕೆ ಬೇರೆಯವರನ್ನ ರಿಪ್ಲೇಸ್ ಮಾಡೋದಕ್ಕೆ ರೇವಣ್ಣ ಹಾಸನದಾದ್ಯಂತ ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನೋ ಸುದ್ದಿ ಇದೆ ಈಗ ಕಾಂಗ್ರೆಸ್ ನಾಯಕರಿಗೆ ಗಾಳ ಹಾಕಿದ್ದಾರೆ ಕಳೆದ ಚುನಾವಣೆ 2013 ಚುನಾವಣೆಯಲ್ಲಿ ಕೇವಲ 4000 ಮತಗಳ ಅಂತರದಲ್ಲಿ ಅವರು ಸೋಲನ್ನು ಅನುಭವಿಸಿದ್ರು ಹಾಗಾಗಿ ಅವರಿಗೆ ಜನಬೆಂಬಲ ಇದೆ ಅನ್ನೋ ರೀತಿಯಲ್ಲಿ ಅವರನ್ನು ಕರ್ಕೊಂಡು ಬಂದು ಅವರನ್ನು ಹಾಸನದಿಂದ ಸ್ಪರ್ಧೆಗೆ ನಿಲ್ಲಿಸುವ ಪ್ಲಾನಿಂಗ್ ರೇವಣ್ಣ ಕಡೆಯಿಂದ ನಡೀತಾ ಇದೆ ಆದರೆ ಇದು ವರ್ಕೌಟ್ ಆಗುತ್ತಾ ದೇವೇಗೌಡರು ಏನು ಹೇಳ್ತಾರೆ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಯಾರಿಗೆ ಟಿಕೆಟ್ ಫೈನಲಿ ಸಿಗುತ್ತೆ ಕಾದು ನೋಡಬೇಕು ಅಧಿಸೂಚನೆ ಚುನಾವಣಾ ಅಧಿಸೂಚನೆ ಹೊರಡೋದ್ರೊಳಗಡೆ ಹಾಸನ ಟಿಕೆಟ್ ಅದು ಯಾವಾಗ ಬಗೆಹರಿಯುತ್ತೆ ಗೊಂದಲ ಕಾದು ನೋಡೋಣ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ರಿ